ತಾಲೂಕಿನ ರಾಂಪುರ ಏತ ನೀರಾವರಿ ಕಾಲುಗಳಿಗೆ ನೀರು ಬಿಡದೇ ಇದ್ದರೆ ರಾಂಪುರ ನೀರಾವರಿ ಯೋಜನೆಯ ಅಡಿಯಲ್ಲಿನ 15 ಗ್ರಾಮಗಳಲ್ಲಿನ ರೈತರು ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರದ ನಿರ್ಧಾರಕ್ಕೆ ಬಂದಿದ್ದೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡ ಶಿವಪುತ್ರ ಗೌಡ ನಂದಿಹಾಳ್ ಹೇಳಿದರು. ಅವರಿಂದು ಲಿಂಗಸೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಂಪುರ ಏತ ನೀರಾವರಿಗೆ ನೀರು ಹರಿಸುವುದನ್ನು ಏಪ್ರಿಲ್ 6ರಂದೇ ನಿಲ್ಲಿಸಲಾಗಿದೆ. ಇದರಿಂದ ರೈತರು ಬೆಳೆದ ಬೆಳೆಗಳಿಗೆ ನೀರು ಸಿಗದೆ ಬೆಳೆಗಳು ಸಂಪೂರ್ಣ ನಾಶವಾಗುವ ಹಂತಕ್ಕೆ ಬಂದಿವೆ. ಈ ಕುರಿತು ಸಾಕಷ್ಟು ಮನವಿ ಸಲ್ಲಿಸಿ ಹೋರಾಟ ಮಾಡಿದರೂ ಕೂಡ ನಮ್ಮ ಕೂಗಿಗೆ ಸ್ಪಂದಿಸುವವರೇ ಇಲ್ಲದಂತಾಗಿದ್ದು, ರೈತರು ಸಾಲ ಸೋಲ ಮಾಡಿ ಎಕರೆಗೆ 50,000 ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಜನಪ್ರತಿನಿಧಿಗಳು ತಮ್ಮ ತಮ್ಮ ಟಿಕೆಟ್ಗಾಗಿ ಹಾಗೂ ಮತ ಕೇಳಲು ಮಾತ್ರ ಗ್ರಾಮಗಳಿಗೆ ಬರುತ್ತಿದ್ದು, ನಮ್ಮ ಸಮಸ್ಯೆ ಆಲಿಸಲು ಅವರಿಗೆ ಸಮಯವೇ ಇಲ್ಲದಂತಾಗಿದೆ. ಇನ್ನು ಚುನಾವಣೆಯ ಸಂದರ್ಭದ ನೆಪದಲ್ಲಿ ಅಧಿಕಾರಿಗಳು ರೈತರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಸಾಗಾಕುತ್ತಿದ್ದಾರೆ. ಇವೆಲ್ಲದರ ಮಧ್ಯೆ ರೈತರ ಗೋಳು ಕೇಳುವವರು ಯಾರೂ ಇಲ್ಲದಂತಾಗಿದ್ದು, ನಮ್ಮ ಬೆಳೆಗಳು ಉಳಿಬೇಕಾದರೆ ಇಂದಿನಿಂದ ಏಪ್ರಿಲ್ 21ರವರೆಗೆ ನಮಗೆ ನೀರು ಬೇಕೇ ಬೇಕು. ಆದರೆ ನಮ್ಮ ಕಷ್ಟಕ್ಕೆ ಆಗದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಮಗಾದರೂ ಏಕೆ ಬೇಕು ಎಂದು ನಿರ್ಧರಿಸಿ 15 ಗ್ರಾಮಗಳ ಜನರು ವಿಧಾನಸಭಾ ಚುನಾವಣೆಯ ಮತದಾನ ಬಹಿಷ್ಕಾರಕ್ಕೆ ನಿರ್ಧರಿಸಿದ್ದೇವೆ ಎಂದು ಅವರು ಹೇಳಿದರು. ವಾರದಲ್ಲಿ ಮಾಡೋದ್ರಿಂದ ನಾಟಿ ಮಾಡೋದು ಇನ್ನು ಮುಂದಾಗಿದೆ. ಒಂದು ಇನ್ನೊಂದು ಶೇಂಗ ಬೆಳೆ ಬಿತ್ತನೆ ಮಾಡೋದು ಜನವರಿ 15ರಂದು ಶೇಂಗ ಬೀಜ ಬಿತ್ತನೆ ಅಲ್ಲಿ ತನಕ ಬೀಜ ಹಂಚಿಕೆ ಮಾಡಬೇಕು. ಜನವರಿ 15ರಿಂದ ಬಿತ್ತದೆ ಕನಿಷ್ಠ ಅಂದ್ರೆ 4 ತಿಂಗಳು ನೀರು ಬೇಕಂತ. ಇದನ್ನೆಲ್ಲ ಯಾವ್ದು ಯೋಜನೆ ಅಂದ್ರೆ ICC ಮೀಟಿಂಗ್ ರೈತರಿಗೆ ವಿರೋಧವಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಈಗೇನಂದ್ರೆ ತೆಂಗಿನ ಬಿಡ ಅಂತ ಐತೆ ಮತ್ತ ಶೇಂಗ ಕಾಳ ಕಟ್ಟಂತ ಅಂದ್ರೆ ಬೆಳೆ ಅಂತ ಅಂತದಾಗೈತಿ. ರಾಷ್ಟ್ರ ಕೆಟ್ಟ ಕಾಲ ನೀರು ಬೇಕು ವೇಳೆ ರೈತ ಮುಖಂಡರಾದ ಸಹದೇವಪ್ಪ, ಜಾಫರ್ ಸಾಬ್, ಉಸ್ಮಾನ್ ಕಾಜಾವಲಿ, ಸಂಗನ್ ಗೌಡ ಇದ್ದರು.